Peter? 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 Peter! ಪೀಟರ್ ಮತ್ತೆ ಅವನ್ ವೈಫ್ ಮೆಲಿಸಾ ಸಾಬ್ಗೆ ಕಾರಣನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಡು ಹಿಡಿಯೋದಕ್ಕಾಗ್ಲಿಲ್ಲ. ಆ ವಿಲ್ಲಾ ಓನರ್ ಆಗಿದ್ದ ಜೋಸೆಫಿನ್ ಹುಡ್ ಆತ್ಮಾನೆ ಅವರಿಬ್ರು ಕೊಂದಿರೋದು ಅಂತ ಎಲ್ರೂ ನಂಬಿದ್ರು. ಅದೊಂದು ಹಾಂಟೆಡ್ ಹೌಸ್ ಆಗಿ ಪಾಪ್ಯುಲರ್ ಆಯ್ತು. ವಾರಸ್ದಾರರು ಯಾರು ಇಲ್ಲದೆ ಡ್ಯುಯಲ್ ಕೌಂಟಿಯ ಪ್ರಾಪರ್ಟಿನ ಹ್ಯಾಂಡ್ ಓವರ್ ತಗೊಂಡು ಆಕ್ಷನ್ಗಿಡ್ತು. ಯಾರು ಆ ಪ್ರಾಪರ್ಟಿನ ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರಲಿಲ್ಲ. ಕೊನೆಗೆ 2019 ಮಾರ್ಟಿನ್ ಎಸ್ಕವಾಡೋ ಅನ್ನೋ ಒಬ್ರು ಕೊಲಂಬಿಯನ್ ಬಿಸ್ನೆಸ್ ಮ್ಯಾನ್ ಧೈರ್ಯ ಮಾಡಿ ಆ ವಿಲ್ಲಾನ ಕೊಂಡ್ಕೊಂಡ್ರು. ನಿಜವಾದ ಕಥೆ ಶುರುವಾಗಿದೆ ಅಲ್ಲಿ. ಈ ಪ್ರಪಂಚದಲ್ಲಿ ಪ್ರತಿ ಮನುಷ್ಯನಲ್ಲೂ ಒಂದು ಕಥೆ ಇರುತ್ತೆ. ಪ್ರತಿ ಕಥೆಯಲ್ಲೂ ಒಂದು ಕ್ರೈಮ್ ಇರುತ್ತೆ. ಕೆಲವೊಂದು ಹೊರಗೆ ಬರುತ್ತೆ, ಇನ್ನೂ ಕೆಲವು ಕಾಲ ಕಳೆದಂತೆ ಮುಚ್ಚೋಗುತ್ತೆ. ಆದರೆ ಕ್ರೈಮ್ ಮಾಡೋ ಪ್ರತಿಯೊಬ್ಬರು ಅಪರಾಧಿಗಳಲ್ಲ. ನನ್ನ ಕೆರಿಯರಲ್ಲಿ ಎಷ್ಟೋ ಕ್ರೈಮ್ಗಳನ್ನು ನೋಡಿದ್ದೀನಿ.
ಎಷ್ಟೋ ಕ್ರೈಮ್ಗಳನ್ನ ಸಾಲ್ವ್ ಕೂಡ ಮಾಡಿದ್ದೀನಿ. ಆದ್ರೆ ಆ ಒಂದು ಕ್ರೈಮ್ ಮಾತ್ರ ನನ್ನ ಎಕ್ಸ್ಪೀರಿಯನ್ಸ್ನ, ನನ್ನ ಇಂಟೆಲಿಜೆನ್ಸ್ನ ಚಾಲೆಂಜ್ ಮಾಡ್ತು. ಐ ಆಮ್ ಮಹಾ, ಕ್ರೈಮ್ ಡಿಟೆಕ್ಟಿವ್, ಸಿಯಾಟಲ್ ಪಿಡಿ. ಬರಹವೆಷ್ಟೋ ಅರಿತುಕೊಂಡೆ ನಾ ಕಣ್ಣ ಸನ್ನೆಯಲ್ಲಿ ನಿನ್ನೆ, ಹೃದಯದೊಳಗೆಯೇ ಗೂಡು ಕಟ್ಟಿದ ಹಕ್ಕಿಯಾದೆ ನಾನು, ತಿಳಿದುಕೊಂಡೆ ನಾ ನಿನ್ನ ಸ್ಪರ್ಶದಲ್ಲಿ ನನ್ನೇ. ಆಕಾಶಕ್ಕೆ ಏಣಿ ಹಾಕಿದ ನಾ ಕೇರು ನಗೆ ಮೆಲ್ಲಗೆ ಬೀರುತ್ತಿರಲು, this out. So this is the place you wanted to go to, huh? Wow. Tumba chanagide. Beautiful. Superb. So, ninage bekagiro Joseph Wood painting ee haunted house nalle ide antidiya? Adenadru sikkidre nin manasige trupti agutte. Your wish is my command.
1948. Eight. Yeah. Open. Oh. Wow. Where is it? Okay, okay. I'll go this way. Shall we go? Here? That side. Check that side. ಜೋಸೆಫಿನ್ ಹುಡ್, ನೀನು ಇಲ್ಲಿದ್ಯಾ? ಶುಭ ಮಂಗಳಂ.
ಪೂಜೆ ನಡೀತಿದ್ರು ಆ ಮೆಸೇಜ್ಗಳೇನು? ಸ್ವಲ್ಪ ಕೂಡ ಭಕ್ತಿ ಇಲ್ದೆ ನನಗಿದೆ, ನಮ್ಮ ಪ್ರೊಡ್ಯೂಸರ್ಗೆ ಇಲ್ಲ. ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರೋ, ಅದಕ್ಕೆ ಮೆಸೇಜ್ ಮಾಡಿದೆ. ಸರಿನೇ, ಹಾಗಿದ್ರೆ ನಾವು ಹೊರಡ್ತೀವಿ, ನಂಗೆ ಅಪಾಯಿಂಟ್ಮೆಂಟ್ಸ್ ಬೇರೆ ಇದೆ. ಸಿಯಾಟಲಲ್ಲಿ ಸೈಕೋಗಳು ಜಾಸ್ತಿ ಅಂತಾಯ್ತು, ನೀನು ನಿನ್ ಸೈಕೋಗಳು. ಹ್ಯಾವ್ ಅ ಗ್ರೇಟ್ ಟೈಮ್. ಕಮ್ ಆನ್ ಮಹಾ, ಸಿಸ್ ಎ ಸೈಕಿಯಾಟ್ರಿಸ್ಟ್, ದಟ್ಸ್ ಅವರ್ ಪ್ರೊಫೆಷನ್. ನೀನ್ ಹೋಗೋದು ಹೋಗ್ತಿದ್ಯ, ಅವಳು ಇಲ್ಲೇ ಬಿಟ್ಟು ಹೋಗು. ಥ್ಯಾಂಕ್ ಯು ಚಿಕ್ಕಮ್ಮ. ಸರಿ, ನಾನು ಹೋಗಿ ಬರ್ತೀನಿ. ಬರ್ತೀನಮ್ಮ, ಬರ್ತೀನಪ್ಪ. The Woodside Villa, known as the Haunted House, which was shut down 46 years ago, is back in today's news. This morning, it was reported by the neighbors and police that another major incident had occurred. Captain, can you tell us what's going on in there? We've been out here. What's going on inside the house? Is there a murder? What? Is it the ghost again? What? ಅಷ್ಟೊತ್ತಿಗಾಗಲೇ ಸಿಯಾಟಲಲ್ಲಿ ತುಂಬಾ ಜನ ಹೆಣ್ಮಕ್ಳು ಕಣ್ಮರೆಯಾಗಿದ್ರಿಂದ ಕ್ಯಾಪ್ಟನ್ ರಿಚರ್ಡ್ ಮೀಡಿಯಾಗೆ ಟಾರ್ಗೆಟ್ ಆದ್ರು. ಪ್ಲೀಸ್ ಲೆಟ್ ಅಸ್ ನೋ ವಾಟ್ಸ್ ಗೋಯಿಂಗ್ ಆನ್. ಐ ಹ್ಯಾವ್ ನೋ ಐಡಿಯಾ. ಕ್ಯಾಪ್ಟನ್, ಗೆಟ್ ಔಟ್ ಆಫ್ ಮೈ ಫೇಸ್. ಗಿವ್ ಇಸ್ ಆನ್ ಆನ್ಸರ್. ಗೆಟ್ ದ ಫಕ್ ಔಟ್ ಆಫ್ ಮೈ ಫೇಸ್. ಕ್ಯಾಪ್ಟನ್, ಶಟ್ ಅಪ್. ಸರ್, ದಿಸ್ ಇಸ್ ಆನ್ ಆಕ್ಟಿವ್ ಕ್ರೈಮ್ ಸೀನ್. ನೋಬಡಿ ಗೋಸ್ ಇನ್ ಟಿಲ್ ವಿ ಕ್ಲಿಯರ್ ದಿ ಏರಿಯಾ. ಐ ಓನ್ ದಿಸ್ ಪ್ರಾಪರ್ಟಿ. ಐ ಹ್ಯಾವ್ ರೈಟ್ಸ್. ಕ್ಯಾಪ್ಟನ್, ಲಿಸನ್, ಇಫ್ ಯು ಡೋಂಟ್ ಶಟ್ ಅಪ್, ಐ ಆಮ್ ಗೋನ್ ಟು ರೀಡ್ ಯುವರ್ ರೈಟ್ಸ್. ಓಕೇ? This is fucking crazy. Yeah. Come on, Captain. Detective, how about you? Please. Hey, watch it. Why is she limping? He got shot in the line of duty in the year 2010. The basement. That way, Captain. This way, right? This way, sir. Today, America lost one of its celebrated musician. Woodside Villa is back in the news after 46 years. What is going on at this villa? Is there really a demon haunting this place? Sorry, Captain. I'm not good with blood. Yeah, I kind of noticed that. My top investigative detective is scared of blood. I couldn't help it. Oh, really? What a pity. Let's go to the hospital. Morning, Captain. Morning. This is the couple that brought her here. Hi. We might need you guys for further questioning, so stick around. Yeah. Excuse me, Captain. Actually, we are Sakshi's friends. Can you meet her, please? Indian? Yes, South Indian. Kannada? Howdo, Virajpete. Hey, namdunu Virajpetene. Oh. Let's go inside. Captain, he's from my hometown. He has to wait. We'll do this later. Let's go. Shall we, sir? Good morning. Morning, Captain. She's been traumatized. We're not getting much out of her. Well, ma'am, my name is Richard Dawkins. Captain, she can't hear you and she can't speak. Isn't that terrific? Just what I need, a mute for a witness. Sakshi, kannada thudgi. Neevu slow aagi maatadidre aakeli preading maartare.
ಇಲ್ಲಿ ನೋಡಿ, ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ಹೇಳ್ತಿರೋ ನಿಮ್ಗೆ ಅರ್ಥ ಆಗ್ತಿದ್ಯಾ? ಕೊಲೆಗಾರರು ಇಷ್ಟೊತ್ತಿಗಾಗಲೇ ತುಂಬ ದೂರ ಹೋಗಿರ್ತಾರೆ. ಇವಾಗಾದರೂ ನೀವು ನಮಗೆ ಕೋಆಪರೇಟ್ ಮಾಡಿದ್ರೆ ಅವ್ರನ್ನ ಹಿಡ್ದಾಕ್ಬೋದು ಬಿಫೋರ್ ಇಟ್ಸ್ ಟೂ ಲೇಟ್. ಸಾಕ್ಷಿಗೂ ಆಂಟನಿಗೂ ಎಂಗೇಜ್ಮೆಂಟ್ ಆದ್ಮೇಲೆ ಹಾಲಿಡೇಗೆ ರೆಸಾರ್ಟ್ಗೆ ಹೋಗೋಣ ಅಂತ, ಹಾಗೆ ವಾಪಸ್ ಬರಬೇಕಾದ್ರೆ ಜೋಸೆಫಿನ್ ಹುಡ್ ಪೇಂಟಿಂಗ್ ಹುಡುಕೋಕೆ ವುಡ್ಸೈಡ್ ವಿಲ್ಲಾಗೆ ಹೋಗೋಣ ಅಂತ ಸಾಕ್ಷಿ ಹೇಳ್ತಾಳೆ. ಪೇಂಟಿಂಗ್ನ ಹುಡುಕ್ತಿರ್ಬೇಕಾದ್ರೆ ಸಾಕ್ಷಿಗೆ ಆಂಟನಿ ಕಾಣಿಸ್ತಿದ್ದರಿಂದ ಅವ್ರನ್ನ ಹುಡುಕೊಂಡು ಸೆಲ್ಲಾರ್ಗೆ ಹೋದೆ ಅಂತ ಹೇಳಿದ್ಲು. ಕತ್ತಲಲ್ಲಿ ಯಾರೋ ಹಿಂದೆಯಿಂದ ಅಟ್ಯಾಕ್ ಮಾಡಿದ್ರಂತೆ, ಯಾರು ಏನು ಅಂತ ಕಾಣಿಸ್ತಿಲ್ಲ ಅಂತಿದ್ದಾರೆ. ಸಾಕ್ಷಿ, ಸಾಕ್ಷಿ, ಆರ್ ಯು ಓಕೆ? ಶಿ ನೀಡ್ಸ್ ಟು ರೆಸ್ಟ್ ಪ್ಲೀಸ್. ಶಿ ಇಸ್ ಡ್ರೌಸಿ ಬಿಕಾಸ್ ಆಫ್ ದ ಪೇನ್ ಕಿಲ್ಲರ್ಸ್. ಪ್ಲೀಸ್ ಲೀವ್. ಓಕೆ, ಶಿ ಇಸ್ ಲಾಸ್ಟ್ ಅ ಲಾಟ್ ಆಫ್ ಬ್ಲಡ್. ಡಾಕ್ಟರ್, ಇಟ್ಸ್ ಓಕೆ. ಇಟ್ಸ್ ಟೈಮ್ ಟು ಗೆಟ್ ದಿ ಫಕ್ ಔಟ್. ಶೂರ್. ಹಲೋ, ಫುಲ್ಮೂನ್ ರಾವ್ ಅವ್ರು ಇದಾರಾ? ಆ ತರದ ಹೆಸರು ಅವ್ರು ಯಾರು ಇಲ್ಲಪ್ಪ ಇಲ್ಲಿ. ಹಲೋ, ಯಾರಪ್ಪ? ಅದು ಯಾರೋ ಫುಲ್ಮೂನ್ ರಾವ್ ಬೇಕಿತ್ತು ಅಂದ್ರಮ್ಮ ಅಂತ ಅವ್ರು ಯಾರು ಇಲ್ಲಿ ಇಲ್ಲ ಅಂದೆ. ಅದೇನ್ ಮಾವಯ್ಯ, ನಾನೇ ಅಲ್ವಾ. ಆದ್ರೆ ನಿಮ್ ಹೆಸರು ಪೂರ್ಣಚಂದ್ರ ರಾವ್ ಅಲ್ವಾ? ಪೂರ್ಣಚಂದ್ರನ ಇಂಗ್ಲಿಷ್ ನಲ್ಲಿ ಏನಂತಾರೆ? ಫುಲ್ಮೂನ್. ಮತ್ತೆ? ಓಹೋ, ಅಷ್ಟೇನೆ. ಮನೋಜ್ ನೈಟ್ ಶ್ಯಾಮಲನ್ ಅಂತಂದ್ರೆ ಹಾಲಿವುಡ್ ನಲ್ಲಿ ನಿಮ್ಗೆಲ್ಲ ಸೂಪರ್, ಫುಲ್ಮೂನ್ ರಾವ್ ಅಂತಂದ್ರೆ ಕಾಮಿಡಿ. ಶಿಟ್, ಅಷ್ಟೊಂದು ಅಸಹ್ಯವಾಗಿದ್ಯಾ? ಏ, ಆಂಟನಿಗೆ ಮದ್ವೆ ಆಗೋಯ್ತಾ? ಯಾ, ಹುಡುಗಿ ಮಾಡೆಲ್ ಅನ್ಕೋತೀನಿ. ಸಿತಾರಪುರಿ ಮ್ಯಾನ್, ಶಿ ವಾಸ್ ಹಾಟ್. ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲಾ? ಇಲ್ಲ, ಡ್ರಗ್ ಓವರ್ಡೋಸ್ ಅನ್ಕೋತೀನಿ. ನಂಗೆ ತುಂಬಾ ಫೀಲ್ ಆಯ್ತು. ಹೌದು, ಆಂಟೋನಿನ್ ಗೋಷ್ಟೇ ಸಾಯಿಸಿದೆ ಅಂತ್ಯಾ? ಹೆಸರು ಜೊತೆ ದುಡ್ಡು ಒಂದೇ ಅಲ್ಲಮ್ಮ, ಎನಿಮೀಸ್ ಹುಡ್ಕೋತಾರೆ. ಬಾಯಿ ಮುಚ್ಕೊಂಡು, ಬಾಯಿ ಮುಚ್ಕೊಂಡು ಹೆಂಗ್ ತಿನ್ನೋದು? ವಿದ್ಯಾ, ನೀನೀಗ ತಿಂತೀಯಾ ಇಲ್ಲ ಚಿಕ್ಕಮ್ಮನ ಡೈಲಸ್ ಕರ್ಕೊಂಡು ಹೋಗೋದಕ್ಕೆ ಹೇಳ? ಬೇಡ, ಸರಿ ಆಯ್ತು ತಿನ್ನು. ಯಾರೇ ಹುಡುಗಿ? ಸೋನಾಲಿನ ಗಾಳಿನೂ ಆಡದಿರೋ ಹಾಗೆ ಸಾಕ್ಷಿ ಗಂಟ್ಕೊಂಡಿದ್ದಾಳೆ. ಟ್ರೂ ಫ್ರೆಂಡ್ ಮೇಬಿ. ಹಲೋ, ಹೇ ಲಿಸನ್, ವಿ ನೀಡ್ ಟು ಫೈಂಡ್ ಔಟ್ ಅಬೌಟ್ ಎನಿಬಡಿ ಹೂ ಹ್ಯಾಸ್ ಎನಿ ಕಾಂಟ್ಯಾಕ್ಟ್ ಅಟ್ ಆಲ್ ವಿತ್ ಆಂಟನಿ. ಓಕೆ? ಯಾ ಕ್ಯಾಪ್ಟನ್. ಐಲ್ ಬಿ ಅಟ್ ದಿ ಸ್ಟೇಷನ್ ಇನ್ ಅ ವೈಲ್. ಐಲ್ ಬಿ ದೇರ್, ಐಲ್ ಬಿ ದೇರ್. ಆಲ್ ರೈಟ್. ಟುಡೇ ಅಮೆರಿಕಾ ಲಾಸ್ಟ್ ಒನ್ ಆಫ್ ಇಟ್ಸ್ ಸೆಲೆಬ್ರೇಟೆಡ್ ಮ್ಯೂಸಿಷಿಯನ್. Woodside Villa is back in the news after 46 years. What is going on at this villa? Is there really a demon haunting this place? We tried to get some answers from Captain Dickens,
In return, he threatened our reporter with an arrest. It's high time he learned some manners. Manners? It's not the first time Captain Dickens has reacted arrogantly against the media. Last weekend, when we asked Captain Dickens about the missing girl, I'll teach you some manners. He reacted the same way. ಎರಡು ವರ್ಷದ ಹಿಂದೆ ಅವ್ರ ಹೆಂಡತಿ ಕ್ಯಾಥರಿನ್ ತೀರ್ ಹೋದ್ಮೇಲೆ ರಿಚರ್ಡ್ ಬಿಹೇವಿಯರ್ ಪೂರ್ತಿಯಾಗಿ ಬದಲಾಗೋಯ್ತು. Richard Dickens is a joke in this investigation. Fucking shit. Have you ever seen a ghost? Yeah, it's my ex-wife. ಅಷ್ಟೊತ್ತಿಗಾಗಲೇ ಸಿಯಾಟಲ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು ಮಿಸ್ ಆಗಿದ್ರು. ಪಬ್ಲಿಕ್, ಮೀಡಿಯಾ ಎಲ್ಲರೂ ಡಿಪಾರ್ಟ್ಮೆಂಟ್ನ ಟಾರ್ಗೆಟ್ ಮಾಡಿದ್ರು. ಅದರ ಜೊತೆಗೆ ಆಂಟನಿ ಗುಂಜಾಲ್ವಸ್ ಮರ್ಡರ್ ಇನ್ನೂ ದೊಡ್ಡ ತಲೆನೋವಾಗಿ ಪರಿಣಮಿಸ್ತು. ಅವ್ರಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಕ್ವೆಶ್ಚನ್ ಮಾಡಿದ್ವಿ. ಅವ್ರಿಗೆ ಫ್ಯಾನ್ಸ್ ಬಿಟ್ಟರೆ ಶತ್ರುಗಳು ಯಾರೂ ಇರಲಿಲ್ಲ ಅಂತ ಅರ್ಥ ಆಯ್ತು. ನಮ್ಮ ಇನ್ವೆಸ್ಟಿಗೇಷನ್ ಡೆಟೆಂಡಿಗೆ ಬಂತು. She plays cello? Are you kidding me? It's really weird. We covered every single detail, Captain. There's no one left to question. What about Sakshi? ಸಾಕ್ಷಿ, ಹೇಗಿದ್ಯಾ? ಆಂಟನಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಕ್ವೆಶ್ಚನ್ ಮಾಡಿದ್ವಿ. ನಿನ್ನೆ ಕ್ರಿಮೇಷನ್ಗೂ ಕೂಡ ತುಂಬ ಜನ ಬಂದಿದ್ರು. ಹಿ ಮಸ್ಟ್ ಬಿ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಹೌದು, ಚಿಕ್ಕ ವಯಸ್ಸಲ್ಲೇ ನಿನ್ನ ತಾಯಿನ ಕಳ್ಕೊಂಡೆ ಅಲ್ವಾ? ನಿನ್ನ ಆರ್ಫನೇಜಲ್ಲೇ ಬೆಳೆದೆ. ಆರ್ಫನೇಜ್ನ ನಿನ್ನ ತಂದೆನೇ ನಡೆಸ್ತಾ ಇದ್ರಲ್ಲ, ಅವ್ರ ನಂತರ ಈಗ ನೀನು ನಡೆಸ್ತಿದ್ಯಾ. ಗ್ರೇಟ್. ನಿನ್ನೆ ನಿನ್ನ ಬೆಸ್ಟ್ ಫ್ರೆಂಡ್ ಸೊನಾಳಿಯಾಗಿ ಬರಲಿಲ್ಲ. ನೀನಿಷ್ಟು ಡಿಪ್ರೆಷನ್ನಲ್ಲಿ ಇರಬೇಕಾದ್ರೆ ನಿನ್ನ ಪಕ್ಕನೇ ಇರಬೇಕಲ್ವಾ? ಯಾಕಿಲ್ಲ? ಇಸ್ ಸಮಥಿಂಗ್ ರಾಂಗ್? ಆಫ್ಟರ್ ವಿ ವರ್ ಎಂಗೇಜ್ಡ್, ಸೊನಾಲಿ ದ ನೆಕ್ಸ್ಟ್ ಡೇ ವೆಂಟ್ ಮಿಸ್ಸಿಂಗ್. ವಿ ಫೈಲ್ಡ್ ಅ ರಿಪೋರ್ಟ್ ವಿತ್ ದ ಪೊಲೀಸ್ ವಿತ್ ದ ಕ್ಯಾಪ್ಟನ್ ಹಿಮ್ಸೆಲ್ಫ್. ಅವಳು ಮಿಸ್ಸಿಂಗ್ ಅಂತೆ ಮೇಡಮ್. ಕ್ಯಾಪ್ಟನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರಂತೆ. ಅವಳು ತುಂಬಾ ಅಟ್ಯಾಚ್ಡ್, ಹಾಗೆ ತುಂಬಾ ಪೊಸೆಸಿವ್ ಅಂತೆ. ಆಂಟನಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಎಂಗೇಜ್ಮೆಂಟ್ ಫೋಟೋಸ್ ನೋಡಿದೆ. ಆಂಟನಿ ಮನೇಲಿ ನೋಡಿದ ಫೋಟೋಸ್ ಅಲ್ಲ, ಅವಳು ಇಲ್ದೇ ಇರೋ ಫೋಟೋಸೇ ಇಲ್ಲ. ಫೋಟೋಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಅವಳು ತುಂಬಾ ಪೊಸೆಸಿವ್ ಅಂತ. ಹೌದು, ಆಂಟನಿ ಮತ್ತೆ ನೀನು
ಹೇಗ್ ಭೇಟಿಯಾದ್ರಿ? ನೀನು ಸಿಕ್ವಿಮ್, ಅವರು ಸಿಯಟಲ್. ನೀನು ಆರ್ಫನ್, ಅವರು ಬಿಲೇನಿಯರ್. ಟೇಕ್ ಯುವರ್ ಓನ್ ಟೈಮ್, ಆದ್ರೆ ಯಾವ ಡೀಟೇಲ್ನೂ ಬಿಡಬೇಡ. ಅದು ನನ್ನ ಡ್ರೀಮ್, ಅದಕ್ಕೋಸ್ಕರನೇ ನಾನು ಇಷ್ಟು ದಿನ ವೇಟ್ ಮಾಡಿದ್ದು. ಹಾ, ಗ್ರೇಟ್ ಆಪರ್ಚುನಿಟಿ. ಹೋಗಿ ದೊಡ್ಡ ಪೇಂಟರ್ ಆಗಿ ಅಲ್ಲೇ ಇದ್ಬಿಡು. ಮತ್ತೆ ಬರ್ಬೇಡ, ನನ್ ಮರ್ತ್ಬಿಡು. ಸಾಕ್ಷಿ, ಕೊನೆಗೂ ಬಂದಿಯಲ್ಲ, ಬಾ. ನನ್ನ ಹೆಸರು ಕಲ್ಯಾಣ್ ವರ್ಮ, ನಮ್ದು ಟೀನರ್ಸಿಪುರ, ಅದೇ ಮೈಸೂರು ಡಿಸ್ಟ್ರಿಕ್ಟ್. ನಿನ್ನ ಅಪ್ಲಿಕೇಶನ್ ನೋಡ್ತಿದ್ದ ಹಾಗೆ ಒಂದು ಕನ್ನಡದ ಹುಡುಗಿಗೆ ಅವಕಾಶ ಕೊಡಿಸ್ಬೇಕು ಅಂತ ದೃಢ ಸಂಕಲ್ಪ ಮಾಡ್ಬಿಟ್ಟೆ. ನಾನು ಇಷ್ಟೆಲ್ಲ ಓಡಾಡ್ಲಿಲ್ಲ ಅಂದಿದ್ರೆ ನಿನಗೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ಆದ್ರೂ ಬಿಡ್ಲಿಲ್ಲ, ಒಬ್ಬ ಅಪ್ಪಟ ಕನ್ನಡಿಗನಾಗಿ ಒಂದು ಕನ್ನಡದ ಹುಡುಗಿಗೆ ಸಹಾಯ ಮಾಡ್ಬೇಕು ಅಂತ ದೃಢ ನಿರ್ಧಾರ ಮಾಡ್ಬಿಟ್ಟೆ. ಹೇಗಾದ್ರೂ ಮಾಡಿ ನಿನ್ನ ಅಪ್ಲಿಕೇಶನ್ನ ಓಕೆ ಮಾಡಿಸ್ಬೇಕು ಅಂತ ಬಹಳ ಕಷ್ಟಪಟ್ಬಿಟ್ಟೆ. ನನಗೂ ಒಬ್ರು ಕನ್ನಡದವ್ರು ಸಹಾಯ ಮಾಡಿದಕ್ಕೇನೆ ನಾನು ಇಷ್ಟು ದೂರ ಬರೋದಕ್ಕಾಗಿದ್ದು. ಅದೇ ನಮ್ ತಾಲೂಕ್ ಪ್ರೆಸಿಡೆಂಟ್ ಇದಾರಲ್ಲ, ಅವ್ರು ಹೇಳಿದಕ್ಕೇನೆ ನನಗೆ ಆರ್ಟ್ ಗ್ಯಾಲರಿಲಿ ಅವಕಾಶ ಸಿಕ್ಕಿದ್ದು. ಎಷ್ಟೋ ಹೌದು, ಅಪ್ಲಿಕೇಶನ್ ಅಲ್ಲಿ ಸಾಕ್ಷಿ ಅಂತ ಇದೆ. ಸಾಕ್ಷಿ ವರ್ಮನ? ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು, ಬಾ. ಕನ್ನಡ ಹುಡುಗಿನ ಅಲ್ವಾ? ಇಲ್ನೋಡು, ಇದೆಲ್ಲ ಪೂರ್ತಿ ವೆಸ್ಟರ್ನ್ ಆರ್ಟ್ ಗ್ಯಾಲರಿ. ಆಕ್ಚುಲಿ ದೇರ್ ಆರ್ ರೇ ಸ್ಪೀಸಸ್ ಇನ್ ಕ್ಯಾಟ್ಸ್. ವಿವೇಕ್, ಒಂದು ನಿಮಿಷ ಬಾಪಾ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಇವನು ವಿವೇಕ್ ಅಂತ, ಒಳ್ಳೆ ಫೋಟೋಗ್ರಾಫರ್. ಇವನು ವರ್ಮ ಅಲ್ದೆ ಹೋದ್ರು ನಮ್ ಕನ್ನಡದವನೇ. ಈ ಕೆ ಸಾಕ್ಷಿ ಅಂತ, ದೊಡ್ಡ ಆರ್ಟಿಸ್ಟ್, ಇವತ್ತೇ ಬಂದಿದ್ದು. ಇಸ್ ಇಟ್? ಹಾಯ್ ಸಾಕ್ಷಿ, ವೆರಿ ನೈಸ್ ಟು ಮೀಟ್ ಯು. ಓ ಓಕೆ. ಅರೆ, ಅದೇನು ಸನ್ನೆ ಮಾಡ್ತಿದ್ರೆ? ಅವ್ರಿಗೆ ಕೇಳಿಸೋದಿಲ್ಲ, ಅದಕ್ಕೆ ಮಾತಾಡ್ತಿಲ್ಲ. ಈ ವಿಷಯ ಮುಂಚೆನೆ ಹೇಳಿದ್ರೆ 2000 ಕ್ಯಾಲೋರೀಸ್ ಆದ್ರೂ ಸೇವ್ ಆಗ್ತಾ ಇತ್ತು. ಓ
ಹೌದಾ? ಮತ್ತದೇನ್ ಸನ್ನೆ? ನೀವು ಸ್ವಲ್ಪ ನಿಧಾನಕ್ಕೆ ಮಾತಾಡಿದ್ರೆ ಲಿಪ್ ರೀಡಿಂಗ್ ಮಾಡ್ತಾರಂತೆ. ಓಹೋ, ನಮ್ಗೆ ಈ ಫೆಸಿಲಿಟೀಸ್ಗಳು ಬೇರೆ ಇದೆಯಾ? ಸರಿ ಬಾಮ್ಮ, ನಿನ್ನ ಕೆಲಸ ನೋಡ್ಕೊಪ್ಪ. ಥ್ಯಾಂಕ್ ಯು. ಹ್ಮ್, ಬಾಮ್ಮ ಬಾ. ಇಲ್ಲ ನೋಡಮ್ಮ, ಇದೇ ನಿನ್ ಸೆಕ್ಷನ್. ಅಮೇರಿಕ ಪೂರ್ತಿ ಕನ್ನಡ, ಅಮೇರಿಕ ಪೂರ್ತಿ ನಮ್ಮ ಕನ್ನಡದವ್ರನ್ನ ತಂದು ತುಂಬಿಸ್ಬೇಕು ಅನ್ನೋದೇ ನನ್ನ ಆಸೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಇದು ನಿನಗೆ ಕೊಡ್ತಾ ಇರೋ ಟೆಂಪರರಿ ಅಕಾಮೊಡೇಷನ್. ಏನು 10 ದಿನಗಳು ಮಾತ್ರನೇ ಅದ್ರಲ್ಲಿ ಉಳ್ಕೊಳ್ಳೋದಿಕ್ಕೆ. ಸರಿನಾ? ಅರ್ಥ ಆಯ್ತಾ? ಸಲಾಂ ಸಲಾಂ. ನನ್ನ ಹೆಸರು ಕಲ್ಯಾಣ್ ವರ್ಮಾ, ನಾನಿಲ್ಲಿ ಜನರಲ್ ಮ್ಯಾನೇಜರ್. ನಿಮ್ ಜೊತೆ ಫೋನಲ್ಲಿ ಮಾತಾಡಿದ್ದು ನಾನೇ ಸರ್. ಓ ಪ್ಲೀಸ್ ನಾಟ್ ಹಿಯರ್, ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ನಿಮ್ ತಂದೆಯವ್ರದ್ದು ಗೋಕರ್ಣ ಅಂತೆ? ಹೌದು. ಅವ್ರು ಇವನು? ನಿಮ್ ತಾಯಿಯವರು ಮೈಸೂರು ಅಂತಲ್ಲ ಸರ್, ನೀವು ಕನ್ನಡದವರು ಅಂತ ಗೊತ್ತಾಗಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ನೋ ಪರ್ಸನಲ್ ಕ್ವೆಶನ್ಸ್ ಪ್ಲೀಸ್, ಪ್ಲೀಸ್ ಬೇರ್ ಮೀ. ಥ್ಯಾಂಕ್ ಯು. ಹಲೋ, ಹೌ ಯು ಡೂಯಿಂಗ್? ಶೀ ಇಸ್ ದ ಆರ್ಟಿಸ್ಟ್ ಸರ್, ಕ್ಯಾಥರಿನ್. ಹಾಯ್, ಪ್ಲೆಜರ್. ಥ್ಯಾಂಕ್ಸ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್, ವೆರಿ ನೈಸ್. ಹೇಗೂ ಇಷ್ಟು ದೂರ ಬಂದಿದ್ದೀರಾ? ಒಂದ್ಸಾರಿ ನಮ್ಮ ಗ್ಯಾಲರಿ ಪೂರ್ತಿ ಕಣ್ಣಾಯಿಸಿದ್ರೆ ಅಂದ್ರೆ ಒಂದ್ ರೌಂಡ್ ಹಾಕೋಣ ಅಂತ. ಪ್ಲೀಸ್ ಲೆಟ್ಸ್ ಗೋ. ಯಾ ಸರ್. ವಾಟ್, ವಾವ್. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಫ್ಯಾಂಟಾಸ್ಟಿಕ್. I'm sorry. I didn't see. It's incredible art. I have never seen anything like this. Sir, I'm speechless. It's marvelous. Sir, yeah, one second. It's fantastic, you know. Nanage paintings bage bahala enu gottilla. Adra first time nim paintings nodi nanu dodd fan aagibitte. I mean it. One second. Nim hesaru eno? Sir, aage kelisodilla sir. Maatadokku barodilla. Nidanakke maatadidre lip reading maartale sir. Lip reading? ಸಾಕ್ಷಿ ನಮ್ ಕನ್ನಡ ಹುಡುಗಿದೆ ಸರ್. ಪ್ಲೆಜರ್ ಟು ಮೀಟ್ ಯು ಸಾಕ್ಷಿ. ನಿಮ್ಗೆ ಮಾತು ಬರ್ದಿದ್ರು ಕೂಡ ಈ ಪೇಂಟಿಂಗ್ ನ ಬಿಡಿಸಿ ನಮ್ಗೆಲ್ರಿಗೂ. ವಾಟ್? ಇನ್ ಸ್ವಲ್ಪ ನಿಧಾನ ಮಾತಾಡಿ ಅಂತಿದ್ದಾರೆ. ನೀವು ಮೌನವಾಗಿ ಬಿಡಿಸಿರೋ ಇಂತ ಸುಂದರವಾದ ಪೇಂಟಿಂಗ್ ಇಂದ ನಮ್ಮೆಲ್ರಿಗೂ ಮಾತೆ ಬರ್ತಿರೋ ಹಾಗೆ ಮಾಡಿದ್ದೀರಾ. ಅಂದ್ರೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಡಿಲೈಟೆಡ್. ವಾವ್, ಥ್ಯಾಂಕ್ ಯು ಫಾರ್ ಅಗ್ರಿಂಗ್ ಟು ಸೆಲ್ ಯುವರ್ ಪೇಂಟಿಂಗ್ ಟು ಮೀ. ಹಾಫ್ ಆಫ್ ದಿಸ್ ಗೋಸ್ ಟು ಅವರ್ ಆರ್ಫನೇಜ್ ಸರ್. ವಾಟ್ ಆರ್ಫನೇಜ್? ಶಿ ಗ್ರೋ ಅಪ್ ಇನ್ ಅನ್ ಆರ್ಫನೇಜ್ ಸಿಕ್ವಿಮ್. ವಾವ್, ವೆರಿ ಇಂಪ್ರೆಸಿವ್. ಹೋಗ್ತಾ ಹೋಗ್ತಾ ನಿಮ್ಮಲ್ಲಿ ಗೌರವ ಇನ್ನೂ ಜಾಸ್ತಿ ಆಗ್ತಾ ಇದೆ. $1,000. ಥ್ಯಾಂಕ್ ಯು ಫಾರ್ ಯುವರ್ ಜನರಾಸಿಟಿ ಸರ್. ವಾವ್, $10,000. ಯು ಆರ್ ವೆರಿ ಲಕ್ಕಿ ಸಾಕ್ಷಿ. ಇದೇನ್ ಸರ್, ಜೀರೋಗೆ ವ್ಯಾಲ್ಯೂ ಇಲ್ಲ ಅಂತ ಜೀರೋಗಳನ್ನ ಆಡ್ ಮಾಡ್ತಾನೆ ಹೋಗ್ತಾ ಇದ್ರಲ್ಲ ಸರ್. ಯು ಆರ್ ರೈಟ್, ಜೀರೋ ಹ್ಯಾಸ್ ನೋ ವ್ಯಾಲ್ಯೂ. $1,000,000. ನೀವು ಯಾಕಿಂತ ಅದ್ಭುತವಾದ ಪೇಂಟಿಂಗ್ ನ ಬಿಡಿಸಿದ್ರಿ ಅಂತ ನಾನು ಕೇಳಿದ್ನಾ? ಪ್ಲೀಸ್, ಇಟ್ಸ್ ಅನ್ ಆನರ್ ಫಾರ್ ಮಿ. ಕ್ಯಾನ್ ಐ ಹ್ಯಾವ್ ದ ಪಾಸಸ್ ಪ್ಲೀಸ್? ಥ್ಯಾಂಕ್ ಯು. ಈ ವೀಕೆಂಡ್ ನಂದು ಕಾನ್ಸರ್ಟ್ ಇದೆ, ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ ಅಂತ ಹೇಳಿ. ಅವ್ರು ಬಂದ್ರೆ ಐ ವಿಲ್ ಬಿ ಆನರ್ಡ್. ಶೋರ್, ಥ್ಯಾಂಕ್ ಯು. ಹಾಗೆ ಆಗಲಿ. ಇಟ್ಸ್ ಅನ್ ಆನರ್ ಟು ಮೀಟ್ ಯು. ಥ್ಯಾಂಕ್ ಯು ಸಾಕ್ಷಿ, ಹೋಪ್ ಟು ಸಿ ಯು. ಥ್ಯಾಂಕ್ ಯು ಸರ್.
ಮಧುರವಿದು ಮಧುರವಿದು ಮನಸ್ಸುಗಳ ಪರಿಚಯವು. ಥ್ಯಾಂಕ್ ಯು. ಪ್ಲೀಸ್ ಕಮ್, ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆಟೋಗ್ರಾಫಾ? ಆನ್ ಒನ್ ಕಂಡೀಷನ್, ನೀವು ನನಗೆ ಪೇಂಟಿಂಗ್ ಹೇಳ್ಕೊಡ್ಬೇಕು, ಓಕೆನಾ? ನೀವು ನನಗೆ ಮ್ಯೂಸಿಕ್ ಹೇಳ್ಕೊಡ್ಬೇಕು. ಡೀಲ್ ಡನ್, ಓಕೆ. ಇವನು ಗ್ರ್ಯಾಂಡ್ ಹುಡ್ ಅಂತ ದೊಡ್ಡ ಪೇಂಟರ್, 1960 ರಚಿಸಿದಂತ ಕೊನೆ ಪೇಂಟಿಂಗ್ ಇದು. ಜೋಸೆಫಿನ್ ಹುಟ್ಟಿದಾನಲ್ಲ ಅವನ್ ಹೆಂಡತಿದು. ಇವಾಗದು ಭೂತ ಬಂಗ್ಲೆ ತರ ಆಗಿದೆ. ಅದೀಗ ಬೇಕು ಅಂತ ಜಗಳ ಮಾಡ್ತಿದ್ದಾನೆ. ರೆಪ್ಲಿಕ್ ಆದ್ರೂ ಪರವಾಗಿಲ್ವಂತೆ, ಆದ್ರೂ ರಿಸ್ಕ್ ಯಾರು ತಗೋತಾರಮ್ಮ? ಪೇಂಟಿಂಗ್ ಎಲ್ಲಿದೆ? ಹುಡ್ ಸೈಡ್ ವಿಲ್ಲಾದಲ್ಲಿದೆ. ಮನಸ್ಸುಗಳ ಪರಿಚಯ
Same answer since past 3 weeks. This is not at all acceptable, Chief. For God's sake, do something. Just don't keep telling me this. Sakshi, don't worry. Nangiro ella influence use madi sonali elli dalanta hudukstini anta nanu ninge maat kodtini. I have spoken to the Chief. Ishtole good news barutte anta nanu namke ide. Sakshi, sweetheart. Nanige en anstide andre ondu vara naavilladu horagade hogabarana anta. ಪೊಲೀಸರು ಹುಡುಕ್ತಾನೆ ಇದಾರಲ್ಲ, ಹೇಗೋ ಕಂಡು ಹಿಡಿತಾರೆ ಬಿಡು. ನಿನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದೇ ಟ್ರಿಪ್ಪಲ್ಲಿ ನನ್ನ ಅಂಥನಿಗೆ ಜೋಸೆಫ್ ಅನ್ ವುಡ್ ಪೇಂಟಿಂಗ್ ಬಗ್ಗೆ ಹೇಳಿದೆ. ಅವರ ಚಿತ್ರನ ನನ್ನ ಕೈಲಿ ಬಿಡಿಸ್ಬೇಕು ಅಂತ ವುಡ್ ಸೈಡ್ ವಿಲಾಗೆ ಕರ್ಕೊಂಡು ಹೋದ್ರು. ಸೂಪರ್ ಪ್ಲೇಸ್, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ನಾನು ಮಾಡಿದ ಒಂದು ತಪ್ಪು ಆಂಥನಿನ ಬರಿ ತಗೊಳತ್ತೆ ಅಂತ ನಾನು ಏನು ಮಾಡಿರಲಿಲ್ಲ. ಸೊ ಗೋಸ್ಟ್ ಅದಕ್ಕೆ ಆಂಥನಿನ ಟಾರ್ಗೆಟ್ ಮಾಡಿದ್ದು ಅಂತ್ಯಾ? ವೆಲ್, ಐ ಗೆಸ್ ದಟ್ಸ್ ದಿ ಓನ್ಲಿ ವೇ ಟು ಲುಕ್ ಅಟ್ ಇಟ್. ದಟ್ ಮೇಕ್ಸ್ ಸೆನ್ಸ್. ಓಕೆ, ಲೆಟ್ಸ್ ಗೆಟ್ ದಿ ಹೆಲ್ ಔಟ್ ಆಫ್ ಹಿಯರ್. ಒನ್ ಗೋಸ್ಟ್ ಇದನ್ನೆಲ್ಲ ಮಾಡ್ತು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಸೆನ್ಸಿಬಿಲಿಟೀಸ್ ಒಪ್ಕೊಳ್ಳಿಲ್ಲ. ದೇರ್ ಇಸ್ ಸಮ್ಥಿಂಗ್ ರಾಂಗ್ ಸಮ್ವೇರ್, ಸಮ್ಥಿಂಗ್. ಪ್ಲೀಸ್. ಕೇಸ್ ಸಾಲ್ವ್ ಆಗೋಗಿದೆ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಆರ್ ಯು ಸೀರಿಯಸ್? 100% ಆಂಥನಿನ್ ಸಾಯಿಸಿದ್ದು ಗೋಸ್ಟ್ ಅಲ್ಲ. ಈ ಟ್ವಿಸ್ಟ್ ಏನು? ನಂಗೆ ಒಂದು ಒಳ್ಳೆ ಆರರ್ ಸ್ಟೋರಿ ಸಿಕ್ತು ಅನ್ಕೊಂಡಿದ್ದಲ್ಲ. ನಾನು ಅದೇ ಅನ್ಕೊಂಡಿದ್ದೆ. ಮತ್ತೆ ಆಂಥನಿನ್ ಸಾಯಿಸಿದ್ ಯಾರು? ಅದನ್ನೇ ಕಂಡುಹಿಡಿಯಬೇಕು. ಹೌದು, ಇವತ್ತು ವಿದ್ಯಾ ನಮ್ಮದೇನೆ ಮಲ್ಕೋಬೇಕಾ? ಅಫ್ಕೋರ್ಸ್. ವಿದ್ಯಾ, ಹೋಗಿ ಅಮ್ಮನ ರೂಮ್ ಅಲ್ಲಿ ಮಲ್ಕೊಳಮ್ಮ. ನೀನೆ ಹೋಗಿ ಮಲ್ಕೋ, ಚೆನ್ನಾಗಿರಲ್ವೇನೋ. ನಂಗಿಡ್ಲಿ ಬೇಡ ವಿದ್ಯಾ. ವಿದ್ಯಾ, ಅಜ್ಜಿ ಹತ್ರ ಹಾಗ ಮಾತಾಡೋದು? ಐ ಹೇಟ್ ಹರ್. ಐ ವಿಶ್ ಶಿ ಡಸ್ನ್ಟ್ ಲಿವ್ ವಿತ್ ಅಸ್. ಯಾಕೆ? ಶಿ ಇಸ್ ಆಲ್ವೇಸ್ ಫೀಡಿಂಗ್ ಮೀ ಇಡ್ಲಿ. ಕ್ಯಾನ್ ಯು ಪ್ಲೀಸ್ ಸೆಂಡ್ ಹರ್ ಅವೇ? ಶಟ್ ಅಪ್, ಸೇ ಸಾರಿ ಟು ಅಜ್ಜಿ. ಓಕೆ, ಸಾರಿ ಅಜ್ಜಿ. ಅಂಡ್ ಗೋ ಟು ಯುವರ್ ರೂಮ್. ಇಟ್ಸ್ ಓಕೆ, ಚಿಕ್ಕ ಮಕ್ಕಳು ಆ ತರ ಪೊಸೆಸಿವ್ ಆಗಿ ಬಿಹೇವ್ ಮಾಡೋದು ನ್ಯಾಚುರಲ್. ವಾಟ್ ಯು ಮೀನ್? ಅವಳು ನಿನ್ ಪ್ರೀತಿನ ಅಮ್ಮನ ಜೊತೆ ಶೇರ್ ಮಾಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಆ ರೀತಿ ಬಿಹೇವಿಯರ್. ಹೀಸ್ ರೈಟ್. ಇದೊಂದು ಸೈಕಾಲಜಿ, ಇದನ್ನ ಪೊಸೆಸಿವ್ ನೇಚರ್ ಅಂತಾರೆ. ಅವ್ರಿಗೆ ತುಂಬಾ ಇಷ್ಟವಾಗಿರೋದನ್ನ, ಅದು ಮನುಷ್ಯರಾಗಿರ್ಬಹುದು ಅಥವಾ ಟಾಯ್ಸ್ ಆಗಿರಬಹುದು, ಅದನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೋನಾಲಿ ಬಹಳ ಅಟ್ಯಾಚ್ಡ್, ಹಾಗೆ ತುಂಬಾ ಪೊಸೆಸಿವ್ ಅಂತಿದ್ದಾರೆ. ಇದು ಚಿಕ್ಕ ಮಕ್ಕಳಲ್ಲಿ ಮಾತ್ರ ಅಲ್ಲ, ದೊಡ್ಡವರಲ್ಲೂ ಕೂಡ ಇರುತ್ತೆ. ಅಂಡ್ they can go to any extent if they want to for their loved ones. Yeah, she is right. Thanks akka. Thanks enke. She is funny. Tom, where are you? Wait there, I'm coming to pick you up, something important. Close agoitu ankondid case ke hosa angle siktu. Ade Sonali correct ak sakshi engagement dinane old miss agodu. Ade time alli Anthony murder ತುಂಬಾ ಲೂಸ್ ಅನ್ಸಿದೆ, ಅದಕ್ಕೆ ಇದೊಂದು ಸ್ಟ್ರಾಂಗ್ ಲೀಡ್ ಅಂತ ನಂಬಿದೆ. ಸೋನಾಲಿ ಸಾಕ್ಷಿ ಜೊತೆಲಿ ಬೆಳೆದಂತ ಆರ್ಫನೇಜ್ಗೆ ಹೋದೆ. ಸೋನಾಲಿ ಇಸ್ ಅ ವೆರಿ ಕ್ವೈಟ್ ಚೈಲ್ಡ್. ಶಿ ಹಸ್ ಆಲ್ವೇಸ್ ಕೆಪ್ಟ್ ಟು ಹರ್ಸೆಲ್ಫ್ ಎಕ್ಸೆಪ್ಟ್ ಫಾರ್ ಸಾಕ್ಷಿ. ಐ ಹ್ಯಾವ್ ಟು ಸೇ ಶಿ ಹಸ್ ನೋ ಅದರ್ ಫ್ರೆಂಡ್ಸ್, ಬಟ್ ಶಿ ಲವ್ಸ್ ಸಾಕ್ಷಿ ಟು ಡೆತ್. ಆರ್ಫನೇಜ್ಗೆ ಹೋದ ನಮಗೆ ಸೋನಾಲಿ ಬಗ್ಗೆ ತುಂಬಾ ಶಾಕಿಂಗ್ ವಿಷಯಗಳು ಗೊತ್ತಾಯ್ತು. ಒಬ್ಬ ಸಾಕ್ಷಿಗೆ ಪ್ರಪೋಸ್ ಮಾಡಿದ ಕಾರಣಕ್ಕೆ ಅವನನ್ನ ಫೋರ್ಕಿಂದ ಚುಚ್ಚಿದ್ಲು ಅಂತ ಗೊತ್ತಾಯ್ತು. ಆ ಕೇಸಲ್ಲಿ ಸೋನಾಲಿ 1 ಮಂತ್ ಜೈಲ್ಗೂ ಹೋಗಿದ್ಲು. ಅದನ್ನ ಕೇಳಿ ನಾನು ಇನ್ನೂ ಶಾಕ್ ಆದೆ.
ಸಾಕ್ಷಿ ಈ ವಿಷಯನ ನಮ್ಮಿಂದ ಯಾಕೆ ಮುಚ್ಚಿಟ್ಲು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಡೆಫಿನೆಟ್ ಆಗಿ ಆಂಥನಿನ ಸೊನಾಲಿನೇ ಸಾಯಿಸಿರ್ಬೋದು ಅಂತ ನಾನು ಸ್ಟ್ರಾಂಗ್ ಆಗಿ ನಂಬಿದೆ. ಅದಕ್ಕೆ ಆಂಥನಿ ಸತ್ತ ಮೇಲೆ ಅವಳು ಮಾಯ ಆಗೋದ್ಲು. This is Sonali's room. We are close to cracking this case. How do you know that? I'm pretty sure it's Sonali. I need your help. What's that, Maha? Matte ee twist eno? Neevibru helid possessive nature Sakshi's best friend Sonali gu ide. Sakshi preetina avlge Anthony jothe hanchkolak aglilla. Adike Sakshi engagement aadmel maya age avlu idinella martidale anta nanage doubt ide. Nan career nalli intha case galna bahala nodidini. Avr preetisidavaru innobrige sigbardu anta preetisidavarne kondibirtare. Oh my god. You mean Sonali inda ivaga Sakshi life ku danger idya? Why not? Adru idella 25 varshud udige obble martidala? Obble martidale anta hege ankotya? Yaro olge sahaya martidare? ಪೊಲೀಸ್ನವ್ರು ಕರಿಬೋದಿತ್ತಲ್ಲ, ಇಷ್ಟೊಂದು ರಿಸ್ಕ್ ಯಾಕೆ? ಮತ್ತೆ ನಾನು ಯಾರು? ಸಾಕ್ಷಿ, ಸೋನಾಲಿ ಬಗ್ಗೆ ನಮಗಿಂತ ನಿನಗೆ ಚೆನ್ನಾಗಿ ಗೊತ್ತು. ನಿನಗೋಸ್ಕರ ಅವಳೊಬ್ಬನ ಚುಚ್ಚಿದ್ದಾಳೆ, ಜೈಲ್ಗೂ ಹೋಗಿದ್ದಾಳೆ. ಈ ವಿಷಯನ ನಮಗೆ ಯಾಕೆ ಹೇಳಿಲ್ಲ? ಟ್ರಸ್ಟ್ ಮೀ ಸಾಕ್ಷಿ, ಶಿ ಇಸ್ ಕೇಪಬಲ್ ಆಫ್ ಇವನ್ ಕಿಲಿಂಗ್ ಯು. ಆಲ್ರೈಟ್ ಆಲ್ರೈಟ್, ವೈ ಡೋಂಟ್ ಯು ಟೆಲ್ ಮೀ ಅಬೌಟ್ ದ ಮ್ಯಾನ್ ಹೂ ಬ್ರೋಕ್ ಇಂಟು ದ ಹೌಸ್? ಸಂಬಡಿ ಈಸ್ ಹೆಲ್ಪಿಂಗ್ ಹರ್ ಕ್ಯಾಪ್ಟನ್. ಹೂಸ್ ದಟ್ ಸಂಬಡಿ? ಹೇ, ಸೋನಾಲಿಗೆ ಇವ್ರನ್ನ ಬಿಟ್ಟು ಆರ್ಫನ್ ಏಜಲ್ಲಿ ಬೇರೆ ಫ್ರೆಂಡ್ಸ್ ಇರ್ಬೋದೇನೋ. ನಿನ್ ಬಿಟ್ಟು ಸೋನಾಲಿಗೆ ಫ್ರೆಂಡ್ಸ್ ಯಾರಾದ್ರೂ ಇದಾರಾ? ಸಾಕ್ಷಿ ಥಿಂಕ್, ಒಬ್ರಾದ್ರೂ ಇರ್ತಾರಲ್ವಾ? ಜ್ಞಾಪಕ ಬಂದ್ರೆ ಮೆಸೇಜ್ ಮಾಡು. ಓನ್ಲಿ ಯು ಕ್ಯಾನ್ ಹೆಲ್ಪ್ ಅಸ್ ಸಾಲ್ವ್ ದಿಸ್ ಕೇಸ್. ಸಾಕ್ಷಿ, ಟುಮಾರೋ ಯು ನೀಡ್ ಟು ಕಮ್ ವಿತ್ ಅಸ್ ಅಂಡ್ ಹೆಲ್ಪ್ ಅಸ್ ರೀಕ್ರಿಯೇಟ್ ದ ಕ್ರೈಮ್ ಸೀನ್ ಅಟ್ ವುಡ್ಸೈಡ್ ವಿಲಾ. ವುಡ್ಸೈಡ್ ವಿಲಾ ಏನ್ ನಡೀತು ಅಂತ ನಾಳೆ ಒಂದ್ಸಲ ಬಂದು ಟೀಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ನಾಳೆನೆ. ಗುಡ್ ನೈಟ್. ಗುಡ್ ನೈಟ್ ಕ್ಯಾಪ್ಟನ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಮೊದ್ಲಿಂದಾನು ಈ ಕೇಸಲ್ಲಿ ಸಾಕ್ಷಿನ ಅನುಮಾನಿಸ್ತಾನೆ ಬಂದ ಕ್ಯಾಪ್ಟನ್ ಅವಳ ಕಾರ್ಗೆ ಒಂದು ಟ್ರ್ಯಾಕರ್ ಫಿಕ್ಸ್ ಮಾಡಿದ್ರು. ಅದ್ರ ಮೂಲಕ ಅವಳ ಪ್ರತಿ ಮೂಮೆಂಟ್ನು ಮಾನಿಟರ್ ಮಾಡೋದಕ್ಕೆ ಶುರು ಮಾಡಿದ್ರು.
ಸೋನಾಲಿ ಮೇಲಿನ ಅನುಮಾನದಿಂದ ಮತ್ತೊಂದ್ ಸಾರಿ ವುಡ್ಸೈಡ್ ವಿಲಾನ ಸರ್ಚ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡ್ತು. ಅವಳು ಒಂದು ಫಿಂಗರ್ ಪ್ರಿಂಟ್ ಅಥವಾ ಒಂದು ಫುಟ್ ಪ್ರಿಂಟ್ ಸಿಕ್ಕಿದ್ರು ಕೂಡ ಈ ಕೇಸ್ ಸಾಲ್ವ್ ಆದ ಹಾಗೆ ಅಂತ ಭಾವಿಸಿದ್ದೆ. ನನ್ನ ನೆಕ್ಸ್ಟ್ ಟಾರ್ಗೆಟ್ ಸೋನಾಲಿನ ಹಿಡಿಯೋದೇ ಆಗಿತ್ತು. ಲೆಟ್ಸ್ ಗೋ. Captain, she's here. Listen, here you have to cover every single detail you can find. Yes. Captain? 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 Come in. Hey, I found this key in the basement. If it belongs to Anthony and we find where it leads, could be great. Let me see it. Here. What do you think? What are they doing there anyway? What do you mean? Somebody just fell from the sand. What was that? Help me, please go. What is it?
ಮತ್ತೊಂದ್ಸಾರಿ ನನ್ನ ಇಂಟೆಲಿಜೆನ್ಸ್, ಎಕ್ಸ್ಪೀರಿಯನ್ಸ್, ಸೆನ್ಸಿಬಿಲಿಟೀಸ್ ಎಲ್ಲ ಸುಳ್ಳಾಗೋಯ್ತು. ಪೊಲೀಸ್ ಕ್ಯಾಪ್ಟನ್ ರಿಚರ್ಡ್ ಟಾಮ್ನ ಸಾಯಿಸೋ ಅವಶ್ಯಕತೆ ಏನಿತ್ತು ಅಂತ ನನಗೆ ಅರ್ಥ ಆಗಲಿಲ್ಲ. ಆದರೆ ರಿಚರ್ಡ್ಗೂ ಆಂಥನಿ ಮರ್ಡರ್ಗೂ ಏನೋ ಸಂಬಂಧ ಇದೆ ಅನ್ನೋದು ಮಾತ್ರ ಅರ್ಥ ಆಯಿತು. ಏನದು? Life is a cycle of birth and death. It starts with birth and ends with death. On this sorrowful day, let us ask Jesus to provide his family with strength and peace. It is said, old go to death, but the death comes to the young. And we all have to bear the pain for the irreparable loss, which is created by Tom's death. Stephanie from Seattle News is here. Tell her to fuck off. And you too. ಅವನು ಟಾಮ್ನ ಈಗೋಸ್ಕರನೇ ಸಾಯಿಸಿದ್ದಾನೆ ಅನ್ನೋದು ನನ್ನ ಅನುಮಾನ. ಅದೇನು ಅಂತ ತಿಳ್ಕೋಬೇಕು.
ಅಂಡ್ ಈ ಓವರ್ಆಲ್ ಮಿಸ್ಟ್ರಿಲಿ ಆಂಥನಿ ಮರ್ಡರ್ಗೂ ಈ ಕೀಗೂ ಏನೋ ಸಂಬಂಧ ಇದೆ. ಅದೇನು ಅಂತ ತಿಳ್ಕೋಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕು. ಮಹಾ ಮಹಾ, ಡೋಂಟ್ ಡೂ ದಟ್ ಮಹಾ. ಸೊನಾಲಿಗೂ ರಿಚರ್ಡ್ಗೂ ಆಂಥನಿ ಮರ್ಡರ್ಗೂ ಏನೋ ಸಂಬಂಧ ಇದೆ. ಸೊನಾಲಿಗೆ ಖಂಡಿತವಾಗ್ಲೂ ಕ್ಯಾಪ್ಟನ್ ಹೆಲ್ಪ್ ಮಾಡ್ತಿದ್ದಾನೆ ಅನ್ನೋದು ನನ್ನ ಡೌಟ್. ಕ್ಯಾಪ್ಟನ್ ಕನ್ಫರ್ಮ್ ಆಗಿ ಸೊನಾಲಿನ ಮೀಟ್ ಮಾಡಕ್ ಹೋಗ್ತಿದ್ದಾನೆ ಅನ್ನೋದು ನನ್ನ ಅನುಮಾನ. ಸಿಯಾಟಲ್ ಇಂದ ಸ್ವಲ್ಪ ದೂರದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ. ನಾನು ಒಂದು ಕೀ ಬಗ್ಗೆ ಹೇಳಿದ್ನಲ್ಲ, ಅದ ಈ ಫಾರ್ಮ್ ಹೌಸ್. ಈ ಫಾರ್ಮ್ ಹೌಸ್ ಯಾರ್ದು ಅಂತ ತಿಳ್ಕೋಬೇಕು. ಮಹಾ, ಡೋಂಟ್ ಡೂ ದಿಸ್, ವಾಪಸ್ ಬಂದ್ಬಿಡು. ಆಗಲ್ಲ ಚಂದು, ಆಲ್ರೆಡಿ ತುಂಬಾ ದೂರ ಬಂದಿದ್ದೀನಿ. ಮಹಾ ಪ್ಲೀಸ್ ಮಹಾ. ಚಂದು ಚಂದು, ಯು ವೋಂಟ್ ಬಿಲೀವ್ ದಿಸ್, ಇದು ಆಂಥನಿ ಫಾರ್ಮ್ ಹೌಸ್. ಈ ಪ್ರಾಪರ್ಟಿ ಬಗ್ಗೆ ಯಾವ ರೆಕಾರ್ಡ್ಸ್ ಅಲ್ಲೂ ಇಲ್ಲ. ಇನ್ಫ್ಯಾಕ್ಟ್ ರಿಚರ್ಡ್ ಮುಂಚೆನೆ ಫಾರ್ಮ್ ಹೌಸ್ಗೆ ಬಂದಿದ್ದಾನೆ, ಅವನ್ಗೆ ಇದ್ರ ಬಗ್ಗೆ ಮುಂಚೆನೆ ಗೊತ್ತು. ಆದ್ರೆ ರಿಚರ್ಡ್ಗೂ ಆಂಥನಿಗೂ ಏನ್ ಸಂಬಂಧ ಅಂತ ಗೊತ್ತಾಗ್ತಿಲ್ಲ. ಚಂದು ಚಂದು, ಲಿಸನ್ ಟು ಮೀ, ನಂಗೇನಾದ್ರೂ ಆದ್ರೆ ಈ ಡೀಟೇಲ್ಸ್ ನೆಲ್ಲ ನೀನೇ ಡಿಪಾರ್ಟ್ಮೆಂಟ್ಗೆ ಪೋಸ್ಟ್ ಮಾಡ್ಬೇಕು. ಮಹಾ ಪ್ಲೀಸ್, ಇವಾಗ್ಲಾದ್ರೂ ವಾಪಸ್ ಬಾ. ಸಾರಿ ಚಂದು, ಐ ಲವ್ ಯು. ಐ ಲವ್ ಯು ಟು. ಮಹಾ, ನೀನ್ ಒಬ್ಳೆ ಇದೆಲ್ಲ ಮಾಡ್ಬೇಡ. ಅಟ್ ಲೀಸ್ಟ್ ಕಾಲ್ ಫಾರ್ ಎ ಬ್ಯಾಕಪ್. ಓಕೆ, ಅವನು ಬರ್ತಿದ್ದಾನೆ. ಬಾಯ್ ಬಾಯ್. ಮಹಾ ಮಹಾ, ಸೆಕ್ಯೂರಿಟಿ ಕ್ಯಾಮ್ರಾ ಫುಟೇಜ್ ಸ್ಟೋರ್ ಆಗಿದ್ದ ಹಾರ್ಡ್ ಡಿಸ್ಕ್ನ ಯಾರೋ ಕದ್ಬಿಟ್ಟಿದ್ರು. ಅದು ಕಾಣಿಸ್ದೇ ಇದ್ದಿದ್ರಿಂದ ರಿಚರ್ಡ್ ತುಂಬ ಆವೇಶಕ್ಕೊಳಗಾಗಿದ್ದ. ಕಾರಣ ಅರ್ಥ ಆಗಲಿಲ್ಲ, ಆದರೆ ತಿಳ್ಕೋಬೇಕಾಗಿರೋ ತುಂಬ ಇದೆ ಅನ್ನೋದು ಮಾತ್ರ ಗೊತ್ತಾಯ್ತು.
ಪ್ರತಿಯೊಂದು ಕತೆಗೂ ಮುಕ್ತಾಯ ಹೇಗಿರುತ್ತೋ ಹಾಗೆ ಆರಂಭ ಕೂಡ ಇರುತ್ತೆ. ಈ ಕತೆ ಮೂರು ಜನ ಸ್ನೇಹಿತರಿಂದ ಶುರುವಾಯಿತು. That's for you. Hey. Congratulations. Nice work. Congrats. Yeah. Hi. Congratulations. ಈ ಗ್ಯಾಲರಿ ತುಂಬಾ ನಿಮ್ ಸಕ್ಸಸ್ ಬಗ್ಗೆನೆ ಮಾತಾಡ್ಕೋತಿದ್ದಾರೆ. ಬೈ ದ ವೇ, ಮೈ ಯಂಗರ್ ಬ್ರದರ್ ಡಮ್ ಅಂಡ್ ಡೆಫ್. ಯಾ, ಕ್ಯಾನ್ ಐ ಬೈ ಯು ಎ ಕಾಫಿ? ಬಂದಿದ್ದ ಮೊದಲೇ ದಿನಾನೇ 1,000,000 ಚೆಕ್ ಸಂಪಾದನೆ ಮಾಡಿದ್ರಾ? ಯು ಆರ್ ಗ್ರೇಟ್. ಓ ಓಕೆ, ಯಾ, ಬಂದ ಮೊದಲನೇ ದಿನಾನೇ 1,000,000, ಕಂಗ್ರಾಟ್ಸ್. ನಾವು ಭೇಟಿಯಾದ ಕೆಲವೇ ದಿನಗಳಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ವಿ. ಅದೇ ಟೈಮ್ಗೆ ಸಾಕ್ಷಿ ಬೆಸ್ಟ್ ಫ್ರೆಂಡ್ ಸೋನಾಲಿ ಬಂದ್ರು. ಹಾಯ್ ಸಾಕ್ಷಿ. ಹಾಯ್, ಐ ಆಮ್ ವಿವೇಕ್. ಕಮ್ ಆನ್, ಲೆಟ್ಸ್ ಗೋ, ಲೆಟ್ಸ್ ಗೋ. ಕೂತ್ಕೋ. ವಾವ್, ಸಚ್ ಎ ಬ್ಯೂಟಿಫುಲ್ ಹೌಸ್. ಹೋಗು ಸಾಕ್ಷಿ, ತಗೊಂಬರ್ತೀನಿ. ವಾವ್, ಬ್ಯೂಟಿಫುಲ್ ಬ್ಯಾಕ್ಯಾರ್ಡ್. ಐ ಲೈಕ್ ದಿಸ್ ಹೌಸ್. ಅಷ್ಟಕ್ಕೂ ಅವಳ ಬಿಹೇವಿಯರ್ ನನಗೆ ಅರ್ಥನೇ ಆಗಲಿಲ್ಲ. ಸ್ವಲ್ಪ ಹರ್ಟ್ ಕೂಡ ಆಯಿತು. ನಿನ್ನ ಫ್ರೆಂಡ್ ಸೋನಾಲಿ ಬಿಹೇವಿಯರೇ ಅರ್ಥ ಆಗ್ತಿಲ್ಲ. ಐ ಥಿಂಕ್ ಶೀ ಡಸಂಟ್ ಲೈಕ್ ಮೀ. ನಾಳೆಯಿಂದ ಬರಬಾರ್ದು ಅನ್ಕೋತಿದ್ದೀನಿ. ನೀನು ಅವಳ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಅವಳದು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಅವಳ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಾಗಬೇಕು. ಏನು ಹೋಗ್ತೀಯಾ? ನಿಂಗೆ ಯಾವುದು ತಪ್ಪಲ್ಲ, ಎಲ್ಲರನ್ನೂ ನಂಬಿಡ್ತೀಯ. ಐ ಥಿಂಕ್ ಇಟ್ಸ್ ಅ ಫ್ಲರ್ಟ್. ಐ ವಿಲ್ ಪ್ರೂವ್. ಇಟ್ಸ್ ಮೈ ಫೇವರಿಟ್ ಪ್ಲೇಸ್. ಇಟ್ಸ್ ಗುಡ್ ಪೀಪಲ್ ವಾಚಿಂಗ್. ಯಾ, ಐ ಮೀನ್ ಲುಕ್ ಅಟ್ ದ ಟೇಬಲ್ ಓವರ್ ದೇರ್ ವಿತ್ ದ ಯು. ಓಕೆ. ಐ ವಾಸ್ about 10 when I first went to a gallery with my mother, and I think
Anyway, when we used to go together, I was really in love with the artwork. And so when I saw your stuff, you completely blew me away with your work. And it just took me back to my mother. And, ಅವನು ಕೇಸ್ ಫೈಲ್ ಮಾಡ್ದ. ಅವಳು ನನಗೋಸ್ಕರ ಒನ್ ಮಂತ್ ಜೈಲು ಕೂಡ ಹೋಗ್ ಬಂದ್ಲು. ಅವಳು ಹತ್ರ ಆಗೋದ್ ಕಷ್ಟ, ಆದ್ರೆ ಒಂದ್ ಸಾರಿ ಹತ್ರ ಆದ್ರೆ ಬಿಟ್ಟು ಹೋಗೋದ್ ಇನ್ನೂ ಕಷ್ಟ. ಆಗೋಣ. ಗೊತ್ತಿಲ್ಲದೆ ನಾನು ಸೋನಾಲಿ ತುಂಬ ಹತ್ರ ಆದ್ವಿ. ಸಾಕ್ಷಿ ಆಸೆ ಕೂಡ ಅದೇ ಆಗಿತ್ತು. ಹಾಯ್, ಏನು ಅರ್ಜೆಂಟ್ ಆಗಿ ಬರಕ್ ಹೇಳಿದೆಯಲ್ಲ? ಫೇವರ, ಎನಿಥಿಂಗ್ ಫಾರ್ ಯು. ಸೋನಾಲಿ ಲೈಫ್ ಅಲ್ಲಿ ನನ್ನ ಬಿಟ್ಟು ಬೇರೆ ಯಾರನ್ನು ಅಕ್ಸೆಪ್ಟ್ ಮಾಡಿಲ್ಲ. ನನ್ನನ್ನು ಮಾಡಿದಾಳಲ್ಲ, ಆ ಕ್ಷಣ ನಮ್ಮ ರಿಲೇಷನ್ ಹೇಗೆ ಅರ್ಥ ಮಾಡ್ಕೋಬೇಕೋ ಗೊತ್ತಾಗ್ಲೇ ಇಲ್ಲ. ಹಾಯ್ ವಿವೇಕ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವಾಗ ನೀವು ಇಬ್ರು ಕಪಲ್ ಅಂತಾಯ್ತು. ಬೈ ದ ವೇ, ದಿಸ್ ರೆಸ್ಟೋರೆಂಟ್ ಇಸ್ ಫೇಮಸ್ ಫಾರ್ ಅ ಡಿಶ್. ದೇ ಯು ಗೋ, ಹಿಯರ್ ಇಟ್ ಕಮ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ಶ್ಯೂರ್ ಯು ಆಲ್ ವಿಲ್ ಬಿ ರಿಯಲಿ ಸರ್ಪ್ರೈಸ್ಡ್. ವಾವ್, ವಾಟ್ ಎ ಸರ್ಪ್ರೈಸ್. ಸಾಕ್ಷಿ,
Congratulations. Let's celebrate. Once again. Yeah. Smile. Sonali, smile. ಡಿಸೈನರ್ ಮ್ಯಾಗಿ ನೋಡು ಹೇಗೆ ಅಂಟ್ಕೊಂಡಿದ್ದಾಳೆ ಅಂತ. ಓಕೆ ವೆಲ್ಕಮ್. ಫೋನ್ ನಂಬರ್ ಕೊಟ್ಲು. ಎಕ್ಸ್ಕ್ಯೂಸ್ ಮೀ, ಐ ಆಮ್ ರಿಯಲಿ ಸಾರಿ. ಹಾಯ್ ಆಂಟೋನಿ. ಇದೆಲ್ಲ ನಂಗೆ ಅಭ್ಯಾಸ ಆಗೋಗಿದೆ. ದಟ್ ವಾಸ್ ಎ ಗ್ರೇಟ್ ಶೋ. ಐ ಆಮ್ ಗ್ಲಾಡ್ ಯು ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ಐ ಎಂಜಾಯ್ಡ್ ಇಟ್ ಲಾಟ್. ನೀವೆಲ್ಲ ಹೊರಡಿ. ಓ ಮತ್ತೆ ಸಿಗೋಣ ಅಂತಿದ್ದೀರಾ? ಯಾ ಶೋರ್. ನೀನ್ ಎಲ್ರೂ ನಂಬಿಡ್ತೀಯ. ಐ ಆಮ್ ಟೆಲ್ಲಿಂಗ್ ಯು ಹಿಸ್ ಅ ಫ್ಲಾಟ್. ನೀನು ಎಲ್ಲರ ಮೇಲೂ ಅನುಮಾನ ಪಡ್ತೀಯ, ಆದ್ರೆ ಆಂಥನಿ ಅಂತವರಲ್ಲ. ಐ ಪ್ರೀಟ್ ಯು. ಹಾಯ್. ಹಾಯ್. ನೋಡು ರಿಪ್ಲೈ ಕೊಟ್ಟ. ಇವತ್ತು ನೀವು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ರಿ. ನಿಮ್ಮ ಬಾಯ್ ಫ್ರೆಂಡ್ ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ. ಆದ್ರೆ ನೀವು ತುಂಬಾ ಹಾಟ್ ಆಗಿ ಕಾಣ್ತಿದ್ರಿ. ಚಿಕ್ಕ ಹುಡುಗಿ ತರ ಮಾತಾಡ್ಬೇಡ. ನಾ ಚಿಕ್ಕ ಹುಡುಗಿ ಅನ್ಕೊಂಡಿದ್ದೀರಾ? ಆಫ್ ಕೋರ್ಸ್. ಬಾಯ್. ಮೀಟ್ ಮಾಡಿ. ಲೈಫಲ್ಲಿ ಇನ್ಯಾವತ್ತೂ ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಲೆಟ್ಸ್ ಮೀಟ್. ಇವಾಗ ನಂಬ್ತ್ಯಾ? ನಿನಗೆ ಮ್ಯೂಸಿಕ್ ಕ್ಲಾಸ್ ತಗೊಳಕ್ಕೆ ಬರೋದಕ್ಕೆ ಹೇಳಿರ್ತಾರೆ. ನೀನು ಡೆಫಿನೆಟ್ ಆಗಿ ಸೋತೋಗ್ತೀಯ. ಸಾಕ್ಷಿ, ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸೋತ್ ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. Thank you.
ಆಂಟೋನಿ ಸೋನಾಲಿನ ಯಾಕೊಂದ ಅಂತ ಗೊತ್ತಾಗಲಿಲ್ಲ. ಆದರೆ ಎಂಥ ಪರಿಸ್ಥಿತಿಲೋ ಅವನು ಬಿಡಬಾರ್ದು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಮೀಟ್ ದ ಕ್ಯಾಪ್ಟನ್ ಇಮಿಡಿಯೇಟ್ಲಿ? ಕ್ಯಾಪ್ಟನ್ಸ್ ರೂಮ್ಸ್ ದಟ್ ವೇ. ಥ್ಯಾಂಕ್ ಯು, ಕಮ್. ಐ ಕ್ಯಾಂಟ್ ಬಿಲೀವ್ ಯು ಡಿಡ್ ದಟ, ಕ್ಯಾಪ್ಟನ್. ಇಟ್ ವಾಸ್ ಅ ವೆರಿ ಫನ್ನಿ ಇನ್ಸಿಡೆಂಟ್. There was a moment I had to react back, of course. You know? Yeah. Yeah. Sorry. Excuse me. No, don't worry. ಪೊಲೀಸ್ ಕೇಲ್ ಆಗ್ಲಿಲ್ಲ ಅಂದ್ರೆ ಎಫ್ ಬಿ ಐ ಹತ್ರ ಹೋಗೋಣ, ಇಲ್ಲ ಸಿ ಐ ಹತ್ರ ಹೋಗೋಣ. ಹೀಗೆ ಬಿಟ್ಬಿಡಕ್ಕಾಗತ್ತಾ? ಅವನಿಗೆಲ್ಲ ಕಡೆ ಇನ್ಫ್ಲೂಯೆನ್ಸ್ ಇದೆ ಅಂತ ಹೀಗೆ ಬಿಟ್ಬಿಡಕ್ಕಾಗತ್ತಾ? ಏನಾದ್ರೂ ಒಂದು ಮಾಡ್ಬೇಕಲ್ವಾ? ಸೋನಾಲಿನ್ ಕೊಂದವ್ರನ್ನ ಬಿಡಬಾರ್ದು. ಕೊನೆದಾಗ ಅವಳ ಮುಖ ಕೂಡ ನೋಡಕ್ಕಾಗ್ಲಿಲ್ಲ. ನನ್ನ ನೋವು ನಿನಗೆ ಅರ್ಥ ಆಗ್ತಿಲ್ಲ.
ಸೊನಾಲಿ ನಿನಗಿದ್ದರೆ ನನಗೆ ಜಾಸ್ತಿ ಇಂಪಾರ್ಟೆಂಟ್. Is everything okay?
ವಾಟ್ಸ್ ರಾಂಗ್? ಸೊನಾಲಿ ಕಾಣಿಸ್ತಿಲ್ಲ. ಮಿಸ್ಸಿಂಗ್. ಮಿಸ್ಸಿಂಗ್? ಆರ್ ಯು ಶ್ಯೂರ್? ಯಾವಾಗಿಂದ? ಎರಡು ದಿನದಿಂದ ಕಾಣಿಸ್ತಿಲ್ಲ. ಟೂ ಡೇಸಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆಯಾ? ನಿಂಗೇನು ಬುದ್ಧಿ ಇಲ್ವಾ? ಟೂ ಡೇಸಿಂದ ಮಿಸ್ಸಿಂಗ್ ಅಂತಿದೆಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದ್ರೆ ಹೇಗೆ? ಬಾ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಫಸ್ಟು. ಎರಡು ದಿನ ಆದಮೇಲೆ ಆಂಥೋನಿ ಕಾನ್ಸರ್ಟ್ನಲ್ಲಿ ನಾವು ನೋಡಿದಂಥ ಫೇಮಸ್ ಜ್ಯುವೆಲರಿ ಡಿಸೈನರ್ ಮ್ಯಾಗಿ ಫೋಟೋನ ಪೊಲೀಸ್ ಸ್ಟೇಷನ್ನ ಮಿಸ್ಸಿಂಗ್ ರಿಪೋರ್ಟ್ನಲ್ಲಿ ನೋಡಿದ ಸಾಕ್ಷಿಗೆ ಅನುಮಾನ ಹುಟ್ಟಿತು. ಸಾಕ್ಷಿ ಆಂಥೋನಿ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ಲು. ಆ ರಿಸರ್ಚಿಂದ ತುಂಬಾ ಶಾಕಿಂಗ್ ವಿಷಯಗಳು ಹೊರಬಂದವು. ಆಂಥೋನಿ ಕಾನ್ಸರ್ಟ್ ನಡೆದ ಡೇಟ್, ಸಿಯಾಟಲ್ನಲ್ಲಿ ಹುಡುಗಿರು ಮಿಸ್ ಆದ ಡೇಟ್, ಎರಡೂ ಒಂದೇನೆ ಅಂತ ತಿಳಿತು. ಯು ಆರ್ ರೈಟ್ ಸಾಕ್ಷಿ, ಆ ಮಿಸ್ ಆದ ಹುಡುಗಿರೆಲ್ಲ ಆಂಥೋನಿ ಕಾನ್ಸರ್ಟ್ಗೂ ಹೋಗಿದ್ರು. ನಮ್ಮ ಹತ್ರ ಸಾಕ್ಷಿ ಕೂಡ ಇದೆ, ಇಷ್ಟು ಪ್ರೂಫ್ ಸಾಕು. ಲೆಟ್ಸ್ ಗೋ ಟು FBI. ಇನ್ನು ಏನು ಆಲೋಚನೆ ಮಾಡ್ತಾ ಇದೆಯಾ? ಕೊಂದು ಹಾಕೋದಾ? ಸಾಕ್ಷಿ ಮೈಂಡಲ್ಲಿ ಪ್ಲಾನ್ ಪಕ್ಕಾ ಇತ್ತು. ಆರ್ಟ್ ಗ್ಯಾಲರಿ ಮ್ಯಾನೇಜರ್ ವರ್ಮಾ ಹೇಳ್ದಾಗೆ ಜೋಸಫಿನ್ ವುಡ್ ಪೇಂಟಿಂಗ್ ವುಡ್ ಸೈಡ್ ವಿಲ್ಲಾ ಅನ್ನೋ ಹಾಂಟೆಡ್ ಹೌಸ್ನಲ್ಲಿದೆ ಅಂತ ತಿಳ್ಕೊಂಡ ಸಾಕ್ಷಿ ಅದಕ್ಕೆ ಸಂಬಂಧಪಟ್ಟ ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕೆ ತನ್ನನ್ನು ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಕಳಿಸಿದ್ದು. ಇನ್ 1972 ವುಡ್ ಸೈಡ್ ವಿಲ್ಲಾನಲ್ಲಿ ಪೀಟರ್ ಮತ್ತು ಮೆಲಿಸಾ ಹೆಂಗ್ ಸತ್ರು ಅಂತ ತಿಳ್ಕೊಂಡ್ವಿ. ಹೇಗಾದರೂ ಆಂಥೋನಿನಲ್ಲಿ ಕರ್ಕೊಂಡು ಹೋಗಿ ಮಿಸ್ ಆಗಿರೋ ಹುಡುಗಿರ ಬಗ್ಗೆ ತಿಳ್ಕೊಂಡು ಹಾಗೆ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ದ್ಯಾಟ್ಸ್ ಮೈ ಗರ್ಲ್, ಲಿವ್ ಇಟ್ ಟು ಮೀ, ಐ ವಿಲ್ ಮೇಕ್ ಆಲ್ ಅರೇಂಜ್ಮೆಂಟ್ಸ್. ಹಲೋ, ಯಾ ಕ್ಯಾಥರಿನ್, ಕ್ಯಾನ್ ಯು ಲುಕ್ ಫಾರ್ ಎನಿ ಗುಡ್ ರಿಸಾರ್ಟ್ಸ್ ನಿಯರ್ ಬೈ ಅಬೌಟ್ 6200 miles? ಪೇಂಟಿಂಗ್ ಮಾಡಬೇಕು ಅನ್ನೋ ಕಾರಣ ಹೇಳಿ ಆಂಥೋನಿನ ಔಟ್ ಸೈಡ್ ವಿಲ್ಲಾ ಕರ್ಕೊಂಡು ಹೋದ್ಲು ಸಾಕ್ಷಿ. ವಿವೇಕ್, ವಾಟ್ ದ ಫಕ್ ಆರ್ ಯು ಡೂಯಿಂಗ್ ಹಿಯರ್? ಏನೋ ಮಾಡ್ತಿದ್ದೆ ಇಲ್ಲಿ? ಸಾಕ್ಷಿ, ಸಾಕ್ಷಿ ಈ ಕಡೆ ಬರಬೇಡ, ಅವನಿಗೆ ಹುಚ್ಚು ಹಿಡಿದಿದೆ. ಸಾಕ್ಷಿ ಹೊರಟೋಗಿಲ್ಲಿಂದ ಸಾ
ಏನ್ ನಡೀತಾ ಇದೆ ಇಲ್ಲಿ? ಇನ್ನೂ ನಿನ್ಗೆ ಅರ್ಥ ಆಗಿಲ್ವಾ? ಸೋನಾಲಿನಾ? ಸೋನಾಲಿನಾ ಯಾಕೆ ಕೊಂದೆ? ಅದಕ್ಕ ಇದೆಲ್ಲ ಪಾಪ, ಅವಳು ನಿನ್ನ ಲವ್ ಮಾಡ್ತಿದ್ಲು ಅನ್ಕೊಂಡಿದ್ಯಾ? ಇಲ್ಲ, ಚೀಟ್ ಮಾಡ್ತಿದ್ಲು. ನಿನ್ನ ಮದುವೆ ಆಗ್ತೀನಂತ ಹೇಳಿ ನನ್ನ ಹತ್ರ ಬೇಜಾನ್ ದುಡ್ಡಿದೆ, ನಾನು ದೊಡ್ಡ ಸೆಲೆಬ್ರಿಟಿ ಅಂತ ನನ್ನ ಜೊತೆ ಮಲ್ಗೋಗಿ ಬಂದಿದ್ಲು. ಬಟ್ ಐ ಎಮ್ ಎ ಗುಡ್ ಬಾಯ್, ನಾನು ಮಲ್ಕೊಳ್ಳಿಲ್ಲ, ಸಾಯಿಸ್ಬಿಟ್ಟೆ. ಅವಳು ತರದವ್ರಿ ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಪಡೆದುಕೊಳ್ಳು ಪ್ರಮಾದವೇ
ಮೇಲಾಗಿ ಉಸಿರಿನಲ್ಲಿ ಉಸಿರಾಗಿ ಕೋರಿದ್ದೆಲ್ಲ ಈಡೇರಿಸಿ ಹೇಳಿದ್ದೆಲ್ಲ ನಿಭಾಯಿಸಿ ಭೂಮಿ ಮೇಲೂ ನಿಲ್ಲದ ಹಾಗೆ ತಲೆಯ ಮೇಲೆ ಹೊತ್ತೊಯ್ತೀವಿ ನಿಂತ ನೆಲವೇ ಕುಸಿಯೋ ಹಾಗೆ ಹೃದಯವನ್ನೇ ಒಡೆದು ಹಾಕುವೀರಾ ಗಾಜಲ್ತೆ ದಯಿಲ್ಲವೇ ನಿಮಗೆ ಇಷ್ಟೇ ಕಣ್ಣೀರ ಹನಿ ಕಾರ್ಮೋಡದಂತೆ ಕರಗಿ ನಿಂತಲ್ಲೇ ಸೊರಗಿ ಹೋಗಿ ಕನ್ಸೆಲ್ಲ ಬರಿದು ಮಾಡಿ ಮನ್ಸೆಲ್ಲ ಮುರಿದು ಹಾಕಿ ಬೇಡಿನ ತೊಡಿಸಿ ಹೋಗು ಪ್ರೇಮದಿ ಮೋಸವಿದೆಯೇನು ಆಸೆಯ ನಾಶ ಮಾಡುವುದೇ ಯಾತನೆ ನೀಡಿ ಹೋಗುವುದೇ ಭಾವನೆ ಕೊಂದು ಹಾಕುವುದೇ ಿಲಾಗಿ ಉಸಿರಿನಲ್ಲಿ ಉಸಿರಾಗಿ ಕೋರಿದ್ದೆಲ್ಲ ಈಡೇರಿಸಿ ಹೇಳಿದ್ದೆಲ್ಲ ನಿಭಾಯಿಸಿ ಭೂಮಿ ಮೇಲೂ ನಿಲ್ಲದ ಹಾಗೆ ತಲೆಯ ಮೇಲೆ ಹೊತ್ತೊಯ್ತೀವಿ ನಿಂತ ನೆಲವೇ ಕುಸಿಯೋ ಹಾಗೆ ಹೃದಯವನ್ನೇ ಒಡೆದು ಹಾಕುವೀರಾ ಗಾಜಲ್ತೆ ಮೀಟ್ ಮಾಡಿ ಲೈಫಲ್ಲಿ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಲೆಟ್ಸ್ ಮೀಟ್ ಸೋನಾಲಿ ಒಬ್ಬಳೇ ಅಲ್ಲ ತುಂಬ ಜನ ಇದ್ದಾರೆ ಲಕ್ಷಗಟ್ಟಲೆ ಅಂಥವ್ರನ್ನೆಲ್ಲರನ್ನೂ ಮುಗಿಸಿ ನಿಮ್ಮಂಥವ್ರಿಗೆ ಫೇವರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೀ ನನಗೆ ಥ್ಯಾಂಕ್ಸ್ ಹೇಳಬೇಕು ಹೇಳು ಆಂಥನಿ ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್ ಯಾಕಂದ್ರೆ ಸೋನಾಲಿ ಈಸ್ ಅ ಸಾರಿ ವಾಸ್ ಅ ಬೀಚ್ ಹೇಯ್ ಏನೋ ಕೊಡ್ತಾ ಇದೆಯಾ ಏನು ವಾಟ್ ಸೋನಾಲಿ ಅಂತ ಅವಳಲ್ಲ ಕಣೋ ಏಯ್ ಶಡಪ್ ಶಡಪ್ ಹೌ ಡು ಯು ನೋ ಅವಳ ಅವನಿಗಷ್ಟೇ ಅಲ್ಲ ನಿನಗೂ ಮೋಸ ಮಾಡಿದಾಳ ಎಲ್ಲರನ್ನು ನಂಬಿಡ್ತೀಯ ನಾನು ನಿನ್ನ ಥರನೇ ಎಲ್ಲರನ್ನು ನಂಬಿಡ್ತಾ ಇದ್ದೆ ದಡ್ಡ ನಾನು ನಂಬಿಸಿ ಮೋಸ ಮಾಡಿಬಿಟ್ರು ಎಲ್ಲ ಆದರೆ ನಾನು ನಿನಗೆ ಮೋಸ ಮಾಡ್ತಿಲ್ಲ ಸಾಕ್ಷಿ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಇದು ನಿಜ ಆದರೆ ನೀನು ಕೂಡ ನನ್ನ ಥರನೇ ಎಲ್ಲರನ್ನು ನಂಬಿಡ್ತೀಯ ನಿಜವಾಗ್ಲೂ ಯಾರಿಗೂ ನೀನು ಮೋಸ ಮಾಡಲ್ಲ ಅದಕ್ಕೆ ಐ ಲವ್ ಯು ಸಾಕ್ಷಿ ನಿನ್ನ ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿದೆ ನಾನು ನನ್ನ ಗರ್ಲ್ಫ್ರೆಂಡು ಸಖತ್ ಎಂಜಾಯ್ ಮಾಡಿದ್ವಿ ಹೌದು ಸೆಕ್ಯೂರಿಟಿ ಕ್ಯಾಮ್ರಾಸ್ ಆಫ್ ಮಾಡಿದ್ದೆ ತಾನೆ ಆಮೇಲೆ ನನ್ನ ಹೆಂಡತಿ ನನ್ನ ಎಂಜಾಯ್ ಮಾಡ್ತಾಳಷ್ಟೇ ಹೋಗ್ತಿದ್ದಾಗೆ ಆಫ್ ಮಾಡಿಬಿಟ್ಟೆ ಬಾ ಸದ್ಯ ಹೆಂಗೋ ಬದುಕಿಸ್ತಲ್ಲ ಅದನ್ನ ಆಫ್ ಮಾಡ್ದೆ ಹೇಳ್ತೀನ ನೀನು ಸರಿ ಬಿಡು ಫ್ರೆಂಡ್ ಅಂತ ಹೇಳಿದ್ಬಿಟ್ಟು ಯಾಕೆ ಓಡೋದೆ ಐ ಆಮ್ ಸಾರಿ ಪೊಲೀಸ್ನ ನೋಡ್ತಿದ್ದಾಗೆ ಗಾಬರಿಯಾಗಿ ಓಡೋಗ್ಬಿಟ್ಟೆ ಶಿಟ್
ಅಷ್ಟಕ್ಕೂ ಆಂಥೋನಿ ಫಾರ್ಮ್ ಹೌಸಲ್ಲಿ ಸಿಸಿ ಕ್ಯಾಮ್ರಾ ಇದೆಯಾ? ಒಂದು ವೇಳೆ ಸಿಸಿ ಕ್ಯಾಮ್ರಾ ಇದ್ರೆ ನೀನು ಹೋಗಿರೋದು ಕೂಡ ರೆಕಾರ್ಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಆ ಕಾನ್ಸರ್ಟ್ನಲ್ಲಿ ಮಿಸ್ ಆಗಿರೋ ಹುಡುಗಿರಿಗೂ ಆಂಥೋನಿ ಮಾಡಿರೋ ಮರ್ಡರ್ಸ್ಗೂ ಪ್ರೂಫ್ ಅದು. ಫಾರ್ಮ್ ಹೌಸ್ಗೆ ಹೋಗ್ಬೇಕು. ಓಕೆ, ಹಾಗೆ ಮೂರು ಜನರಿಂದ ಶುರುವಾದ ನಮ್ಮ ಕತೆ ಇಬ್ಬರಲ್ಲಿ ಮುಕ್ತಾಯ ಆಯಿತು. ಇಲ್ಲಿ ನೋಡು, ನೀನಿರೋ ಫುಟೇಜಸ್ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಟುಮಾರೋ ವಿ ಆರ್ ಗೋಯಿಂಗ್ ಟು FBI. ಆ ರಿಚರ್ಡ್ ಚಾಪ್ಟರ್ ಕೂಡ ಕ್ಲೋಸ್ ಆಗುತ್ತೆ. ಕ್ಯಾನ್ ಐ ಬಾರೋ ಅ ಲೈಟ್ ಪ್ಲೀಸ್? ಮೂವ್, ಸ್ಟಾರ್ಟ್ ಡ್ರೈವಿಂಗ್. Favorite mute witness. Where's the hard drive? Oh, I see. You want me to leave him alone, is that it? Sakshi Korbana! Oni Korbana! Did you both kill Anthony? Did you kill Anthony? Really? So you killed Anthony. You know what this is? This is peace. My dear friend, Anthony. May your soul rest in peace. Forever, forever, forever. No! Get up. You bitch! Stand! You killed my friend! No! No! Richard! Leave her alone! You don't deserve to live. Bastard! I'll send you to hell. Bitch! Die! You killed my friend! Die! You go to hell now. Stop it, Captain.
put the gun down. All right, Maha, little girl with the big gun. You know what? These two admitted killing Anthony. Why did you kill Tom? I didn't kill anybody. Don't lie, Captain. I'm not lying. Don't move. Step back, Captain. What are you gonna do? Shoot me? Freeze! ರಿಚರ್ಡ್ ಟಾಮ್ನ ಆ ಕೀಗೋಸ್ಕರನೇ ಸಾಯಿಸಿದ್ದು ಅಂತ ಒಪ್ಕೊಂಡ. ಅಷ್ಟೇ ಅಲ್ಲ, ಆ ಫಾರ್ಮ್ ಹೌಸಲ್ಲಿ ಅವ್ನು ಮಾಡಿದಂಥ ಎಷ್ಟೋ ಕೃತ್ಯಗಳು ಆ ಹಾರ್ಡ್ ಡಿಸ್ಕಲ್ಲಿ ರೆಕಾರ್ಡ್ ಆಗಿರತ್ತೆ ಅಂತ, ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡಬೇಕಾಗಿ ಬಂತು ಅಂತ ಕನ್ಫೆಸ್ ಮಾಡ್ದ. Tom found out about the key. The key to the house. I had to kill him. I don't like to kill people. Believe me, Maha. I need the hard drive. I'm gonna erase it. I need to clear my name. And if you don't, I'm gonna kill you! ನಿಜವಾಗ್ಲೂ ಆಂಥನಿನ್ ಸಾಯಿಸಿದ್ರ? ನಿಮಗೆ ಬೇಕಾಗಿರೋ ಪ್ರೂಫ್ಗಳೆಲ್ಲ ಆ ಹಾರ್ಡ್ ಡಿಸ್ಕಲ್ಲಿ. ರಿಚರ್ಡ್ ಸಾಕ್ಷಿನ ಅನುಮಾನಿಸಿದ್ರೆ, ನಾನು ರಿಚರ್ಡ್ ಮೇಲಿರೋ ಅನುಮಾನದಿಂದ ಅವನ ಕಾರ್ಗೆ ಟ್ರ್ಯಾಕರ್ ಫಿಕ್ಸ್ ಮಾಡಿದೆ. ಚಂದು ಹೆಲ್ಪ್ ತಗೊಂಡು ನಾನು ಫಾರ್ಮ್ ಹೌಸಿಂದ ಎಸ್ಕೇಪ್ ಆಗಿ ಇಲ್ಲಿಗೆ ಬಂದೆ. ಕೆಲವು ಕ್ರೈಮ್ಗೆ ಸಿಗೋ ಪನಿಷ್ಮೆಂಟ್ ಇನ್ನೊಂದು ಕ್ರೈಮ್ ಕೂಡ ಆಗಿರ್ಬೋದು. ಸಾಕ್ಷಿ ವಿವೇಕ್ ಕೊಟ್ಟ ಹಾರ್ಡ್ ಡಿಸ್ಕಿಂದ ಮಿಸ್ಸಿಂಗ್ ಗರ್ಲ್ಸ್ ಕೇಸ್ ಸಾಲ್ವ್ ಆಯಿತು. ಆಂಥನಿ ಡೆತ್ ಮಾತ್ರ ಗೋಸ್ಟ್ ಅಕೌಂಟ್ಗೆ ಸೇರಿಕೊಳ್ತು. ವುಡ್ಸೈಡ್ ವಿಲ್ಲಾ ಮತ್ತೆ ಹಾಂಟೆಡ್ ಹೌಸ್ ಆಗಿ ಬದಲಾಯಿತು.